नमस्कार ज्ञान सरस्वती एजुकेशन चैनल के आदर सुस्वागत स्नेहितर एच एस टू एर सविद इपत्मू के संबंध पटे वो महत्वदाइति बंद सो अदानुंतु वीडियो कूड़ाता महित नम ग्रूप एडमिन श्री अली हब्बलसर को हेलबू सो ऐनप एच एस टी आर बैंक बंद वो महत्व महिति अंत कौ एलू कूड़ा तुम कायता ऐन जी पी एस टी कंप्लीटेड आदमे एच एस टी आर आदू बेग कन्फर्म आगते निरीक्ष के मुख्य कारण ऐन मान्य शिक्षण सचिव मान्य मुख्यमंत्री मत पत्रिका माध्यम ऐन एच एस टी आर फेब्रवरी कॉन्फर्म आगते मार्चल कॉन्फर्म आगते अंत तुम ऐन नमी प्रकटने को हेलबू कारण नावे ऐन अति कातर एच एस टी आर कॉन्फर्म कूड़ा आगते अंत वेट मातावी बट इली मान्य शिक्षण सचिव मतना आडियो क्लीपिंग नन के सिखे अंत हेलबू सो यह आडियो क्लीपिंगेन अरे जी पी एस टी आर आद गोंदू एच एस टी आर आगे ಸಾಧ್ಯನೇ ಇಲ್ಲ ಸೋ ಯಾಕಂದ್ರೆ ಡಿಪಿಆರ್ ನಿಯಮಗಳು ಅಂತಂದ್ರೆ ಈ ಒಂದು ವಿವಾಹಿತ ಮಹಿಳೆಯರಾಗಿರಬಹುದು ತಂದೆಯ ಆದಾಯ ಪ್ರಮಾಣಪತ್ರ ಮತ್ತೆ ಬೇರೆ ಬೇರೆ ಏನಿದವಲ್ಲ ಸೋ ಆ ಎಲ್ಲ ಒಂದು ನಿಯಮಗಳನ್ನು ಸರಿಪಡಿಸಿಕೊಂಡು ನಾವು ನಂತರ ಎಚ್ಎಸ್ಟಿ ಅನ್ನು ಕಾನ್ಫರ್ಮ್ ಮಾಡ್ತೀವಿ ಎಂಬ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೋ ಆ ಎಲ್ಲ ನಿಯಮಗಳು ಸರಿಪಡಿಸಬೇಕು ಅಂತಂದ್ರೆ ಕನಿಷ್ಠ ಏನಂದ್ರೆ ಕೇವಲ ಒಂದಷ್ಟು ದಿನಗಳು ಬೇಕಾಗುತ್ತೆ ಅಂತಂದು ಹೇಳಬಹುದು ಯಾಕಂತಂದ್ರೆ ತುಂಬಾ ಒಂದು ಹತ್ತಿರದಲ್ಲೇನೇ ಇನ್ನೊಂದು ತಿಂಗಳು ಅಥವಾ ಒಂದು ತಿಂಗಳ ಮೇಲೆ ಒಂದು 15 ದಿನದಲ್ಲಿ ಏನಂತಂದ್ರೆ ಒಂದು ಸಾರ್ವತ್ರಿಕ ಚುನಾವಣೆಗಳು ಇರುವಂತ ಒಂದು ಕಾರಣದಿಂದ ಈ ಒಂದು ಎಚ್ಎಸ್ಟಿ ಸದ್ಯಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಕೂಡ ನಿಮಗೆ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ ಅಂತಂದೇ ಹೇಳ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಈಗ ಸದ್ಯಕ್ಕೆ ಆಗಲಿಕ್ಕೆ ಟೈಮ್ ಇಲ್ಲ ಸೊ ಅದಕ್ಕೆ ಈ ಒಂದು ಕಾರಣದಿಂದ ಅವು ಮುಂದೆ ಆಗುತ್ತೆ ಅಂತಂದು ಕೂಡ ನಿಮಗೆ ಹೇಳಿದ್ದೆ ಸೊ ಅದೇ ಪ್ರಕಾರನೇ ಆಗಿದೆ ಅಂತಂದು ಹೇಳ್ಬೋದು ಈ ಒಂದು ಡಿ ಪಿ ಆರ್ ನಿಯಮಗಳನ್ನು ಬದಲಾವಣೆ ಮಾಡಿಕೊಂಡು ಅಂದರೆ ಇವಾಗ ನೆಕ್ಸ್ಟ್ ನೋಟಿಫಿಕೇಶನ್ನಲ್ಲಿ ಈಗ ಹಿಂದೆ ಆದಂತಹ ತಪ್ಪನ್ನು ಮತ್ತೆ ಆ ತಪ್ಪು ಆಗೋದಿಲ್ಲ ಅಂತಂದು ಹೇಳ್ತಾ ಇದ್ದಾರೆ ಜೊತೆಗೆ ಅವು ನಿಯಮಗಳನ್ನು ಬದಲಾವಣೆ ಮಾಡಿಕೊಂಡು ನೋಟಿಫಿಕೇಶನ್ ಮಾಡ್ತೀವಿ ಎಂಬ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ ಅಂತಂದು ಹೇಳ್ಬೋದು ಸೊ ಅವೆಲ್ಲ ನಿಯಮಗಳು ಬದಲಾವಣೆ ಆಗಬೇಕಂದ್ರೆ ನಾನು ಹೇಳಿದೆ ನಿಮಗೆ ಒಂದಿಷ್ಟು ದಿನಗಳು ಬೇಕಾಗ್ತವು ಸೊ ಈ ಒಂದು ಕನ್ಫರ್ಮ್ ಏನಂತಂದ್ರೆ ನೆಕ್ಸ್ಟ್ ಇವಾಗ ಸಾರ್ವತ್ರಿಕ ಚುನಾವಣೆ ನಡೆದ್ಬಿಟ್ಟು ಅಲ್ಲಿ ಆಡಳಿತ ಸರ್ಕಾರ ಯಾವ್ದು ಬರುತ್ತೋ ನೋಡೋಣ ಜೊತೆಗೆ ಅಲ್ಲಿ ಬಂದಂತ ಆಡಳಿತ ಸರ್ಕಾರ ಬಂದ ಮೇಲೆ ಇಲಾಖೆ ಹಂಚಿಕೆ ಅದು ಇದು ಅಂತಂದು ಅವರದೇ ಒಂದು ಕೆಲಸಗಳು ಕಾರ್ಯಗಳು ನಡೆಯತವು ಸೊ ಇದೇನಂದ್ರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಿನಲ್ಲಿ ನೆಕ್ಸ್ಟ್ ಕನ್ಫರ್ಮ್ ಆಗಬಹುದು ಎಂಬ ಒಂದು ಮಾಹಿತಿಗಳು ಕೂಡ ಇಲ್ಲಿ ಕಂಡುಬರ್ತಾ ಇವೆ ಅಂತಂದು ಹೇಳಬಹುದು ಯಾಕಂದ್ರೆ ಒಂದು ನೋಟಿಫಿಕೇಶನ್ ಆಗಬೇಕಂದ್ರೆ ಅದು ತುಂಬಾ ಯೋಜನಾಬದ್ಧವಾಗಿ ಆಗಿರಬೇಕು ಜೊತೆಗೆ ಅದೊಂದು ಪ್ರಕ್ರಿಯೆ ನಡೆಯಬೇಕಂದ್ರೆ ಕನಿಷ್ಠ ಹತ್ತತ್ರ ಏನಂತಂದ್ರೆ ಒಂದು 5 ರಿಂದ 6 ತಿಂಗಳುಗಳು ಏನಂದ್ರೆ ಬೇಕಾಗ್ತವು ಅಂತಂದು ಹೇಳಬಹುದು ಸೋ ಈ ರೀತಿ ಇರುವಂತ ಒಂದು ಸಂದರ್ಭದಲ್ಲಿ ಏನಂದ್ರೆ ಇವಾಗ 2-3 ತಿಂಗಳಿನಲ್ಲಿ ಸಾರ್ವತ್ರಿಕ ಚುನಾವಣೆಗಳು ಇರುವ ಕಾರಣ ಅಷ್ಟು ಫಾಸ್ಟ್ ಆಗಿ ಅಷ್ಟು ಏನಂತಂದ್ರೆ ಮುಗಿಸಲಿಕ್ಕೆ ಸಾಧ್ಯನೇ ಇಲ್ಲ ಎಂಬ ಒಂದು ಮಾಹಿತಿ ಕೂಡ ಕಂಡುಬರ್ತಾ ಇದೆ ಸೋ ನಿಮಗೆಲ್ಲ ಈ ಒಂದು ಆಡಿಯೋ ಕ್ಲಿಪ್ಪಿಂಗ್ ನಾನು ತೋರಿಸ್ತೀನಿ ನೋಡ್ಕೊಂಡ್ಬಿಡಿ ನೋಟಿಫಿಕೇಶನ್ ಹೊರಡಿಸೋ ಟೈಮಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಯಾವುದು ಅಂತ ಡಿಸೈಡ್ ಆಗ್ಬೇಕಪ್ಪ ಹೌದಾ ಸರ್ ಅಂದ್ರೆ ಈಗ ಇವಾಗ ಮೊನ್ನೆ ಆರ್ಡರ್ ಕೊಟ್ಟಾದ್ಮೇಲೆ ಅದ್ರ ಕ್ಲಾರಿಟಿ ಬೇಕಪ್ಪ ಹೌದು ಓಕೆ ಸರ್ ಅಂದ್ರೆ ಸೊ ಈ ಒಂದು ಮಾಹಿತಿಯನ್ನು ಎಲ್ಲರೂ ಕೇಳಿಸ್ಕೊಂಡ್ರೆ ಅಂತ ಅನ್ಕೊತೀನಿ ನಾನು ನೋಡಿ ಡಿ ಪಿ ಆರ್ ನಿಯಮಗಳು ಯಾಕಂದರೆ ಇವಾಗ ಜಿ ಪಿ ಎಸ್ ಟಿ ಆರ್ ಟೈಮ್ನಲ್ಲಿ ಈ ಒಂದು ಡಿ ಪಿ ಆರ್ ನಿಯಮದ ಒಂದು ಇದ್ರ ಮೇಲೇ ಏನಂದರೆ ವಿವಾಹಿತ ಮಹಿಳೆಯರಿಗೆ ತುಂಬ ಒಂದು ಗೊಂದಲಗಳು ಉಂಟಾದವು ಜೊತೆಗೆ ಏನಂದರೆ ಯಾವತ್ತೋ ಈ ಒಂದು ಪ್ರೊಸೆಸಿಂಗ್ ಕಂಪ್ಲೀಟ್ ಆಗಬೇಕಾಗಿತ್ತು ಮೇ ಬಿ ಇದು ಡಿಸೆಂಬರ್ನಲ್ಲಿ ಕಂಪ್ಲೀಟ್ ಆಗಿಬಿಟ್ಟು ಜನವರಿ ಫೆಬ್ರವರಿನಲ್ಲಿ ಎಚ್ ಎಸ್ ಟಿ ಆರ್ ಕೂಡ ಕಾನ್ಫರ್ಮ್ ಆಗಬೇಕಾಗಿತ್ತು ಆದರೆ ಸಾಕಷ್ಟು ಗೊಂದಲಗಳ ಒಂದು ಗೂಡಾಗಿಬಿಡ್ತು ಜಿ ಪಿ ಎಸ್ ಟಿ ಇದುವರೆಗೂ ಕೂಡ ಏನಂತಂದರೆ ಯಾವುದೇ ರೀತಿಯಾದಂಥ ಫೈನಲ್ ಲಿಸ್ಟ್ಗಳು ಬರುವಂಥ ಒಂದು ಹಂತದಲ್ಲಿ ಬಂದು ತಲುಪಿದೆ ಅಂತಂದು ಹೇಳ್ಬೋದು ಸೊ ಈ ಒಂದು ತಪ್ಪು ಮತ್ತೆ ನೆಕ್ಸ್ಟ್ ಎಚ್ ಎಸ್ ಟಿ ಆರ್ನಲ್ಲಿ ಆಗಬಾರ್ದು ಎಂಬ ಒಂದು ಉದ್ದೇಶದಿಂದ ಏನಂದರೆ ಮೊದಲಿಗೆ ಡಿ ಪಿ ಆರ್ ನಿಯಮಗಳನ್ನು ನಾವೆಲ್ಲ ಸರಿಪಡಿಸ್ಕೊಂಡು ನಂತರ ಏನಂದರೆ ಕಾನ್ಫರ್ಮ್ ಮಾಡ್ತೀವಿ ಎಂಬ ಒಂದು ಮಾಹಿತಿಯನ್ನು ಮಾನ್ಯ ಶಿಕ್ಷಣ ಸಚಿವರು ಕೊಟ್ಟಿರ್ತಾರೆ ಅಂತಂದು ಹೇಳ್ಬೋದು ಸೊ ಇವಾಗ ನಿಮಗೆ ಕ್ಲಿಯರ್ ಆಯ್ತು ಅನ್ಕೊತೀನಿ ನಾನು ಏನಂದರೆ
ಸದ್ಯಕ್ಕೆ ಎಚ್ ಎಸ್ ಟಿ ಆರ್ ಆಗಿರ್ಬೋದು ಮತ್ತು ಬೇರೆ ಯಾವುದೇ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ನೋಟಿಫಿಕೇಷನ್ ಆಗೋದಿಲ್ಲ ಅಂತಂದು ಹೇಳ್ಬೋದು. ಸೊ ಇದೇನಂತಂದರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಖಂಡಿತವಾಗಿಯೂ ಕೂಡ ಎಚ್ ಎಸ್ ಟಿ ಆರ್ ಕಾನ್ಫರ್ಮ್ ಆಗುತ್ತೆ. ಯಾಕಂದರೆ 2023ರಲ್ಲಿ ಎಚ್ ಎಸ್ ಟಿ ಆರ್ ಕಾನ್ಫರ್ಮ್ ಮಾಡ್ತೀವಿ ಎಂಬ ಒಂದು ಮಾಹಿತಿ ಕಂಡು ಬಂದಿದೆ. ಬಟ್ ಏನಂತಂದರೆ ಒಂದು 99% ಆಗುತ್ತೆ, ಬಟ್ 1% ಏನಂದರೆ ಗೌರ್ಮೆಂಟ್ ಚೇಂಜ್ ಆದರೆ. ಸೊ ಆ ಒಂದು ಗೌರ್ಮೆಂಟ್ ಯಾವ ರೀತಿ ಏನು ಯೋಜನಾಬದ್ಧವಾಗಿ ನಿರೂಪಿಸ್ಕೋತೆ ಏನು ಎಂಬ ಒಂದು ಮಾಹಿತಿಯನ್ನು ಕೂಡ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ಬರ್ತಾ ಬರ್ತಾ. ಸೊ ಯಾವ ಗೌರ್ಮೆಂಟ್ ಬರುತ್ತೆ ಏನು ಅದು ಸೆಕೆಂಡ್, ಬಟ್ ನಮಗೇನು ಕ್ವಾಲಿಫಾರ್ಮ್ ಆಗಬೇಕು, ನಾವು ಎಕ್ಸಾಮ್ಸ್ಗಳನ್ನು ಬರೀಬೇಕು. ಸೊ ಇವಾಗ ಏನಂತಂದರೆ ನಮಗೆ ಮಿನಿಮಮ್ 6 ಮಂತ್ಸ್ ಟೈಮ್ ಇದೆ. ಸೊ ನಾವೆಲ್ಲ ಏನು ಮಾಡಬೇಕಂತಂದರೆ ಯಾವಾಗಾದರೂ ಆಗಲಿ ಬಟ್ ನಾವು ರೆಡಿ ಇರಬೇಕು. ಸೊ ಇವತ್ತಿಂದನೇ ಸ್ಟಡಿಯನ್ನು ಪ್ರಾರಂಭಿಸಬೇಕು ಎಂಬುದು ಏನಂದರೆ ನಮ್ಮ ಒಂದು ಮುಖ್ಯ ಉದ್ದೇಶ ಅಂತಂದು ಹೇಳ್ತಾ ಇದಷ್ಟು ಮಾಹಿತಿಯನ್ನು ನಿಮ್ಗೆ ತಿಳಿಸ್ಬೇಕು ಅಂತಂದು ಈ ಒಂದು ವಿಡಿಯೋ ಕೂಡ ಮಾಡಿದೆ ಅಂತಂದು ಹೇಳ್ತಾ. ಮತ್ತು ಈ ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಒತ್ತೋದನ್ನು ಕೂಡ ಮರಿಬೇಡಿ. ಜೊತೆಗೆ ನಮ್ಮ ಚಾನಲ್ನ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ. ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.